ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಈ ಹೊಸ ದಿನ ದೇವರ ಕರುಣೆ ಅನುಗ್ರಹ ಆಶೀರ್ವಾದದ ದಿನ ಈ ದಿನವನ್ನು ಕರುಣಿಸಿದಂತಹ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಹೇಳುತ್ತಾ ಈ ದಿನದ ಸಂದೇಶವನ್ನು ನಾವೀಗಾಲಿಸೋಣ ಇಂದಿನ ಸಂದೇಶ ಲೋಕನ ಶುಭ ಸಂದೇಶದಿಂದ ಅಧ್ಯಾಯ ಏಳು ವಚನ ಇಪ್ಪತ್ತ ಮೂರು ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಯಾರಲ್ಲಿ ವಿಶ್ವಾಸ ಆ ಕಣ್ಣಿಗೆ ಕಾಣದ ದೇವರಲ್ಲಿ ವಿಶ್ವಾಸವಿಡು ನೀನು ಸಂರಕ್ಷಣೆಯನ್ನು ಪಡೆಯುವಿ ಎಂಬ ದಿವ್ಯ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನಮಗೆಲ್ಲರಿಗೂ ಕೂಡ ವೇದ್ಯವಾಗ್ತಾ ಇದೆ ನಾವು ಹಣ ಆಸ್ತಿ ಅಂತಸ್ತನ ನೋಡಿ ವ್ಯಕ್ತಿಯನ್ನು ನೋಡಿ ವ್ಯಕ್ತಿಗಳಲ್ಲಿ ವಿಶ್ವಾಸವಿಟ್ಟು ಜೀವಿಸುವ ವ್ಯಕ್ತಿಗಳಾಗುವುದಾದಲ್ಲಿ ಅದು ಕೂಡದು ಎಂಬ ನೇರ ಸಂದೇಶವು ಕೂಡ ಈ ಮುಂಜಾನೆಯ ವೇಳೆಯಲ್ಲಿ ಪ್ರಭು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆ ಪ್ರಭುವಿನಲ್ಲಿ ವಿಶ್ವಾಸವಿಡು ಆ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ನೀನು ಜೀವಿಸು ಎಂಬ ಕರೆ ಒಂದು ಪೇತ್ರ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೇ ವಾಕ್ಯದಲ್ಲಿ ವಿಶ್ವಾಸವಿಡುವ ನಿಮಗಂತೂ ಎಂದೂ ಆಶಾಭಂಗವಾಗದು ವಿಶ್ವಾಸವಿಡದವರಿಗೆ ಎಡವಿ ಬೀಳಿಸುವ ಕಲ್ಲಿದು ಅವರು ಮುಗ್ಗರಿಸಿ ಬೀಳುವ ಬಂಡೆ ಇದು ವಿಶ್ವಾಸ ಬಿಡುವುದಾದಲ್ಲಿ ನೀನು ಬೀಳೋದಿಲ್ಲ ಎಂಬ ನೇರ ಕರೆ ಮತ್ತಾಯ ಹನ್ನೊಂದು ಆರು ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಪ್ರಭುವೇ ಹೇಳ್ತಿದ್ದಾರೆ ನನ್ನಲ್ಲಿ ನೀನು ವಿಶ್ವಾಸ ಕಳೆದುಕೊಳ್ಳದಿದ್ರೆ ನೀನು ನಿಜವಾಗಿಯೂ ಭಾಗ್ಯವಂತನು ಭಾಗ್ಯವಂತಳು ಯಾರಿಗೆ ಬೇಡ ಈ ಒಂದು ವರದಾನ ಎಂದು ನಾವೆಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಯಶಾಯ ಎಂಟು ಹದಿನಾಲ್ಕರಲ್ಲಿ ವಿಶ್ವಾಸ ವಿಶ್ವಾಸವಿಡದವರಿಗೆ ಏನಾಗ್ಬೋದು ಬಿಡುವವರಿಗೆ ಏನಾಗ್ಬೋದು ಎಂದು ಇದರಲ್ಲಿ ನಮಗೆ ತಿಳಿಸಲಾಗ್ತಾ ಇದೆ ನಾನು ನಿನಗೆ ಪವಿತ್ರಾಲಯ ಆಗಿರುವೆನು ಆದರೆ ಇಸ್ರಾಯೇಲಿನ ಎರಡು ಕುಲಗಳಿಗೆ ಎಡವುವ ಕಲ್ಲಾಗುವೆನು ಮುಗ್ಗರಿಸುವ ಬಂಡೆಯಾಗುವೆನು ಜರುಸಲೇಮಿನ ನಿವಾಸಿಗಳನ್ನು ಹಿಡಿಯುವ ಬಲೆಯೂ ಬೋನುವಾಗುವೆನು ವಿಶ್ವಾಸಿಸುವವರಿಗೆ ಪವಿತ್ರಾಲಯ ಇಲ್ಲವಾದರೆ ಎಡವೆ ಬೀಳಿಸುವ ಬಂಡೆ ಪ್ರಭು ಆಗ್ಲಿಕ್ಕಿದ್ದಾರೆ ಎಂಬ ಸಂದೇಶ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಾಗ ನಾವೆಲ್ಲರೂ ಕೂಡ ಪ್ರಭುವಿನ ವ್ಯಕ್ತಿಗಳಾಗಿ ಜೀವಿಸಬೇಕು ಪ್ರಭುವೇ ನೀವಿಲ್ಲದೆ ನಾವು ಹೋಗುವುದಾದರೂ ಎಲ್ಲಿಗೆ ಯಾರ ಬಳಿಗೆ ನಿಮ್ಮಲ್ಲಿದೆ ನಿತ್ಯ ಜೀವ ನೀಡುವ ಒಂದು ಆಶೀರ್ವಾದ ನಿಮ್ಮಲ್ಲಿದೆ ನಿತ್ಯ ಜೀವ ನೀಡುವ ನುಡಿ ನೀವೇ ನಮ್ಮ ನಿತ್ಯ ಜೀವ ಎಂದು ನಾವು ಸಾರಿ ಪ್ರಕಟಿಸಿ ಜೀವಿಸಬೇಕು ಆಗ ನಿನ್ನ ಬಾಳ್ವೆ ವಿಶ್ವಾಸದ ಆಶೀರ್ವಾದದ ಅನುಗ್ರಹದ ಬಾಳ್ವೆ ಎಂಬ ಮುಂಜಾನೆಯ ಸಂದೇಶ ನಮ್ಮ ಮನದಲ್ಲಿ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಎಂದು ಹುದುಗಿರಬೇಕಾಗಿದೆ ನಾವೆಲ್ಲರೂ ಕೂಡ ವಿಶ್ವಾಸಿಗಳಾಗಿ ಬಾಳಿದ್ದೇ ಆದಲ್ಲಿ ನಮಗೆ ಯಾವುದೇ ಇಲ್ಲ ನಾವೆಲ್ಲರೂ ಭಾಗ್ಯವಂತರು ಈ ಒಂದು ವರದಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಈಗ ಈ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಕೃಪೆ ತೋರಿ ಕರುಣೆ ತೋರಿ ಪಾವನಗೊಳಿಸಿರಿ ಇವರೆಲ್ಲರೂ ಕೂಡ ನಿಮ್ಮಲ್ಲಿ ವಿಶ್ವಾಸವಿಟ್ಟು ಜೀವಿಸಲು ನಿಮ್ಮ ಅನುಗ್ರಹಗಳಿಗೆ ಪಾತ್ರರಾಗಲು ನಿಮ್ಮ ಕರುಣೆಗೆ ಪಾತ್ರರಾಗಲು ಬೇಕಾದ ವರದಾನ ಅನುಗ್ರಹ ಆಶೀರ್ವಾದಗಳನ್ನು ಕರುಣಿಸಿರಿ ವಿಶ್ವಾಸದಿಂದ ಇವರೆಲ್ಲರೂ ಭಾಗ್ಯವಂತರಾಗಿ ಜೀವಿಸುವ ವರದಾನವನ್ನು ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ